ನನ್ನ ಕರಿಯರಲ್ಲಿ ಇನ್ನು ಎರಡು ಒಂದು ಏನಂತಾರೆ ಎರಡು ಎಪಿಸೋಡ್ಸ್ ಅಂತೀರಾ, ಎರಡು ರಿಲೇಷನ್ಶಿಪ್ಸನ್ನು ಹೇಳದೆ ಇದ್ರೆ ತಪ್ಪಾಗೋಗುತ್ತೆ. ಒಂದು ನನ್ನ ಮತ್ತು ವಿಷ್ಣು ಸಾರ್ದು ಒಂದು ರಿಲೇಷನ್ಶಿಪ್ಪು. ನನ್ನ ಅವರ ಫಸ್ಟು ಇಂಟ್ರಾಕ್ಷನ್ನು ಬೆಂಕಿ ಬಿರುಗಾಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ನನ್ನ ಅವರ ಪಾತ್ರ ಯಾವತ್ತೂ ಇಂಟ್ರ್ಯಾಕ್ಟೇ ಮಾಡಿಲ್ಲ, ಬಟ್ ಅವರಿದ್ದರು ಅಂತ ಗೊತ್ತಿತ್ತು. ನಮಗೆಲ್ಲ ತುಂಬ ಖುಷಿ. ಒಂದಷ್ಟು ಫೈಟ್ ಸೀನ್ಸಲ್ಲೆಲ್ಲ ದೊಮ್ಲೂರಲ್ಲಿ ಶೂಟಿಂಗ್ ಮಾಡಿದ್ವಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಅದಷ್ಟು ಕಂಪ್ಲೀಟ್ ಶೂಟಿಂಗ್ ಮಾಡಿದ್ದು ನಮ್ಮ ದೊಮ್ಲೂರಲ್ಲಿ. ಸೊ ಶೂಟಿಂಗ್ ಮಾಡಿದಾಗ ದೂರದಿಂದ ನೋಡಿದ್ದೆ ಹೊರತು ಅಷ್ಟು ಇಂಟ್ರ್ಯಾಕ್ಷನ್ ಇರಲಿಲ್ಲ ನನಗೆ. ಬಟ್ ನೆಕ್ಸ್ಟ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಒಂದು ಮೇಜರ್ ರೋಲು ಶಿವಶಂಕರ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ರೋಲು. ಭಾರ್ಗವ್ ಸಾರು ಅವ್ರ ಜೊತೆ ನಾನು ಆಲ್ರೆಡಿ ಡೈರೆಕ್ಷನ್ನಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೆ. ಅದು ಸಿಕ್ಕಿದಾಗ ನನಗೆ ತುಂಬಾ ವರಿ ಆಯಿತು, ಯಾಕಂದರೆ ಅದು ಡಬಲ್ ಆ್ಯಕ್ಟಿಂಗು. ಒಬ್ಬರು ವಿಷ್ಣುವರ್ಧನ್ ಸಾರು ತುಂಬ ಪೆದ್ದ ಪೆದ್ದಾಗಿ ತುಂಬಾ ಅವರು ಏನು ಅಮಾಯಕ ಒಂದು ರೋಲು. ನನ್ನ ಪಾತ್ರ ಆ ವಿಷ್ಣು ಸಾರ್ಗೆ ತುಂಬಾ ಸ್ವಲ್ಪ ಅಂದರೆ ತುಂಬ ಏಕವಚನದಲ್ಲಿ ಮಾತಾಡೋದು, ಅದು ಅವ್ರನ್ನ ತುಂಬ ತಪ್ಪಾಗಿ ಮಾತಾಡೋದು ಅಥವಾ ಅವ್ರನ್ನ ಸ್ವಲ್ಪ ಕೆಳಗಾಣಿಸುವಂಥ ಒಂದು ಪಾತ್ರ. ನಾನು ತುಂಬಾ ಕನ್ಸರ್ನ್ ಅದೇ ನಾನು, ಅಂದರೆ ಅವರು ಸೂಪರ್ ಸ್ಟಾರ್, ಅವರು ಎಕ್ಸ್ಟ್ರಾಡ್ನರಿ ಪರ್ಸನ್. ಹೇಳಿದೆ ನಾನು, ಅಂಕಲ್ ಇದು ಯಾಕೋ ಸಿಕ್ಕಾಪಟ್ಟೆ ಇದಿದೆ, ಬೇಡ ಸ್ವಲ್ಪ ಟೋನ್ ಡೌನ್ ಮಾಡೋಣ ಅಂದರೆ. ಅವ್ರು ಎಷ್ಟೋ ಒಂದು ನನ್ನನ್ನು ಎಷ್ಟೋ ಒಂದು ಚೆನ್ನಾಗಿ ಮಾತಾಡಿಸಿ ನನಗೆ ಆ ಧೈರ್ಯ ಮತ್ತು ಆ ಕಂಫರ್ಟ್ ಕೊಟ್ಟರು ಅಂತಂದರೆ, ನೀನು ಏನು ವರಿ ಮಾಡ್ಕೊಬೇಡ, ನೋಡು ಇದು ತುಂಬ ಎಂಜಾಯ್ ಮಾಡ್ತಾರೆ, ನೀನು ವಿಷ್ಣುವರ್ಧನ್ಗೆಲ್ಲ ಮಾಡ್ತಾ ಇರೋದು ನನ್ನ ಪಾತ್ರಕ್ಕೆ ನಾ ಅಂತ. ಅದೆಲ್ಲ ಗೊತ್ತು ನನಗೆ, ಬಟ್ ನಿಮ್ಮ ಫ್ಯಾನ್ಸ್ ಆಮೇಲೆ ನನ್ನನ್ನು ಹುರಿದಾಕ್ಬಿಡ್ತಾರೆ ಅಂತಂದರೆ, ಇಲ್ಲ ಇಲ್ಲ ಅದು ಏನೂ ಇಲ್ಲ, ನೋಡಿ ನೀನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಆ ಒಂದು ಕೆಮಿಸ್ಟ್ರಿ ಏನು ಇವತ್ತು ನೋಡ್ತೀರ, ಬಹಳಷ್ಟು ಜನ ನನಗೆ ನಿಮ್ಮ ಶಿವಶಂಕರಲ್ಲಿ ನಿಮ್ಮ ಪಾತ್ರ ನಂಗೆ ತುಂಬ ಇಷ್ಟ ಆಯಿತು, ಎಷ್ಟು ತೊಂದರೆ ಮಾಡ್ತೀರಾ ಅಂತಂದಾಗ ನನಗೆ ಅವ್ರ ಜ್ಞಾಪಕ ಬರುತ್ತೆ, ಅವ್ರ ಯೋಚನೆ ಅವ್ರು ಹೇಳಿದ ಜ್ಞಾಪಕ ಬರುತ್ತೆ. ಯಾಕಂದರೆ ಒಂದೇ ಸಿನಿಮಾ ಮಾಡಿರೋದು, ಅಂದರೆ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಇರುವ ಎರಡು ಸಿನಿಮಾದಲ್ಲಿ ಒಂದು ಸಿನಿಮಾ ಫುಲ್ ಫ್ಲೆಜ್ಡ್ ಇಂಟ್ರ್ಯಾಕ್ಷನ್ ಇದೆ. ಬಟ್ ಆ ಒಂದು ಸಿನಿಮಾ ಎಷ್ಟು ಜನ ಅವ್ರ ಮೈಂಡಲ್ಲಿ ಏನಂದರೆ ನಾನು ಹಲವಾರು ಸಿನಿಮಾ ಮಾಡಿದ್ದೀನಿ ವಿಷ್ಣು ಸರ್ ಜೊತೆ ಅಂತ. ನಾನು ಇಲ್ಲ ಒಂದೇ ಮಾಡಿದ್ರೆ ಇಲ್ಲ ಇಲ್ಲ ನಾನು ಎಷ್ಟೊಂದು ಸಿನಿಮಾ ನೋಡಿದ್ದೀನಿ ಅಂತ. ಬಟ್ ಆ ಇಂಪ್ಯಾಕ್ಟ್ ಇತ್ತು ಆ ಒಂದು ಶಿವಶಂಕರ್ ಸಿನಿಮಾ. ಬಟ್ ಅವ್ರ ಜೊತೆ ಆ್ಯಕ್ಟಿಂಗ್ ಹೇಗೆ ಅಂತಂದರೆ 50% ಆ್ಯಕ್ಟಿಂಗ್, 50% ಎಂಜಾಯ್. ಅವ್ರ ಕ್ರಿಕೆಟ್ ಅಂದರೆ ಪಂಚಪ್ರಾಣ, ಯಾವ ಶಾರ್ಟ್ ಇನ್ ಬಿಟ್ವೀನ್ ಚಾನ್ಸ್ ಸಿಕ್ಕಿದ್ರು ಕ್ರಿಕೆಟ್ ಆಡ್ತಾಯಿದ್ವಿ. ಸೊ ನಮ್ಗೆ ಇನ್ನೇನು ಹೇಳೋದು ಕೇಳಬೇಕಾ ಕ್ರಿಕೆಟ್ ಆಡೋದು. ಆಮೇಲೆ ಎಲ್ಲಾದರೂ ಔಟ್ಡೋರ್ ಶೂಟಿಂಗ್ ಹೋದರೆ ಏನಾದರೂ ಒಂದು ತಿಂಡಿ ಏನಾದರೂ ಒಂದು ಇದ್ದೇ ಇರ್ತಾಯಿತ್ತು. ಆಮೇಲೆ ಅವ್ರಿಗೊಂದು ಸಪ್ರೇಟು, ನಮ್ಗೆ ಸಪ್ರೇಟ್, ಅದೆಲ್ಲ ಇರ್ತಾಯಿರಲ್ಲ. ನಾವು ಅದು ಆ ಸಿನಿಮಾಲಿ ನೋಡಿ ಒಂದಷ್ಟು ಮಕ್ಕಳು ಅದರಲ್ಲಿ ಮಾಸ್ಟರ್ ಆನಂದು ಆ್ಯಕ್ಟ್ ಮಾಡಿದ್ದಾನೆ, ತುಂಬ ಜನಕ್ಕೆ ಅದನ್ನು ಅಬ್ಸರ್ವ್ ಮಾಡಿದಿರೋ ಇಲ್ವೋ. ಮಾಸ್ಟರ್ ಆನಂದ್ ನಮ್ಮ ನೆಚ್ಚಿ ಮೆಚ್ಚಿನ ನನ್ನ ಸ್ನೇಹಿತ ಮಾಸ್ಟರ್ ಆನಂದ್, ಅದರಲ್ಲಿ ಫಸ್ಟ್ ಸಿನಿಮಾ ಇರ್ಬೋದು ಗೊತ್ತಿಲ್ಲ ನನಗೆ, ಬಟ್ ಅದರಲ್ಲಿದ್ದಾನೆ. ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅಂದರೆ, ನನ್ನ ಇನ್ನೊಬ್ಬ ಸ್ನೇಹಿತ ರವಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದ. ಅವ್ನು ಹೇಳ್ತಾ ಇದ್ದ, ಇಷ್ಟು ಮಜಾ ಮಾಡ್ತೀರಾ ನೀವು ಸಿನಿಮಾಲಿ ಅಂತ. ನಂದೇ ಇಲ್ಲ ಎಲ್ಲ ಸಿನಿಮಾ ಹಿಂಗಿರಲ್ಲ, ಇವ್ರದ್ದು ಆ ಥರ ಅಂತ ಹೇಳಿದೆ.